Hi guys, welcome to NS Creations 7 YouTube channel. Guys, nanu Sagar Chilgowda. Guys, ivanda vidiyodalli nanu nimage en telisikodtene andre neevu demo alli nodidre alva ee riti ondu new year studies video na neevu kuda nimma ondu Kinemaster application alli yav riti create maadkobeku ananda complete information ivanda vidiyodalli nanu nimage kodtane adukku munche neevu innu nam channel ge subscribe agilla andre kudle subscribe agi matte pakkadalli iruva bell button na press maadi nanu avade ondu sa video upload maadidru nimage notification agi barutte. Guys, Kinemaster application open maadkonde ನಂತರಲ್ಲಿ 600 ಎಡಿಷನ್ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ನಿಮಗೆ ಟಾಪ್ ಅಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ, ಅಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಬ್ಲಾಕ್ ಕಲರ್ದು ಒಂದು ಬ್ಯಾಕ್ಗ್ರೌಂಡ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಡ್ಯೂರೇಷನ್ ನೀವು ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ, 18-20 ಸೆಕೆಂಡಿಗೆ ನೀವು ನಿಲ್ಲಿಸ್ಕೊಬೇಕಾಗತ್ತೆ. ನಂತರ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ನೀವು ಏನಾಗತ್ತೆ ಅಂದರೆ ಫಸ್ಟ್ ಆ್ಯಪಿ ಅಂತ ನೀವು ಟೈಪ್ ಮಾಡ್ಕೊಬೇಕಾಗತ್ತೆ, ಇಲ್ಲ ಬಿಗ್ ಲೆಟರ್ಲ್ಲಿ ಇರಬೇಕಾಗತ್ತೆ. ಮತ್ತೆ ಇಲ್ಲಿ ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಸ್ವಲ್ಪ ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ, ಫಾಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ಏನಾಗತ್ತೆ ಅಂದರೆ ಫಾಂಟ್ ಸ್ಟೈಲ್ನ ನೀವು ಚೇಂಜ್ ಮಾಡ್ಕೊಬೇಕಾಗತ್ತೆ, ಬೇರೆ ಒಂದು ಫಾಂಟು. ನಂತರ ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ, ಸ್ಕ್ರಾಲ್ ಮಾಡ್ಕೊಂಡು ನಂತರ ನಿಮಗೆ ನೆಕ್ಸ್ಟ್ ಆಪ್ಷನ್ ಟೆಕ್ಸ್ಟ್ ಆಪ್ಷನ್ ಅಂತ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಕ್ಯಾರೆಕ್ಟರ್ಸ್ ಅಂತ ಇರುತ್ತಲ್ಲ ಅದನ್ನು ನೀವು ಏನಾಗತ್ತೆ ಪ್ಲಸ್ 17ಗೆ ನಿಲ್ಲಿಸ್ಕೊಬೇಕಾಗತ್ತೆ. ಮತ್ತು ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ. ಎನ್ಲೋಡ್ಸ್ ಮಾಡ್ಕೊಂಡು ನಂತರ ಇಲ್ಲಿ ಮತ್ತೆ ನೀವು ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸ್ಪಿರಲ್ ಬ್ಲರ್ ಅಂತ ಇರುತ್ತೆ, ಇದನ್ನು ನೀವು ಏನಾಗತ್ತೆ ಗೆಟ್ ಮೋರಲ್ಲಿ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಇಂಟರ್ನೆಟ್ನ ಆನ್ ಮಾಡ್ಕೊಂಡು ಟಾಪಲ್ಲಿ ಸ್ಟೋರ್ ಇಡ್ತಲ್ಲ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಗುತ್ತೆ ಅಂತ ಅಂದರೆ ಬ್ಲರ್ ಅಂತ ಒಂದು ನೆಕ್ಸ್ಟ್ ಆಪ್ಷನ್ ನಿಮಗೆ ಸಿಗುತ್ತೆ, ಅದ್ರ ಮೇಲೆ ನೀವು ಏನಾಗುತ್ತೆ ಅಂತ ಅಂದರೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡ್ತಾ ಇರೋದು 6th place ಅಲ್ಲಿ ಇರುತ್ತಲ್ಲ, ಇದನ್ನ ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ನಂತರ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ, ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಂಪ್ಲೀಟ್ಲಿ ನೀವು ಏನಾಗುತ್ತೆ ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ. ಈ ಪಾಯಿಂಟ್ ನೀವು ನೋಡ್ತಾ ಇರೋದು ಈ ರೀತಿ ಎಂಡ್ವರೆಗೂ ಎನ್ಲೋಡ್ಸ್ ಮಾಡ್ಕೊಂಡು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ರೇಡಿಯಸ್ನ ನೀವು ಏನಾಗುತ್ತೆ 1ಗೆ ನಿಲ್ಲಿಸ್ಕೊಬೇಕಾಗತ್ತೆ. ನಂತರ ಫೈನಲಿಗೆ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ, ಇನೇಬಲ್ ಜೂಮ್ ಔಟ್ ಅಂತ ಇರುತ್ತಲ್ಲ ಅದನ್ನು 0ಗೆ ನಿಲ್ಲಿಸ್ಕೊಬೇಕಾಗತ್ತೆ. ಮತ್ತೆ ಅದೇ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಪಾಸಿಟಿ ಅಂತ ಇರುತ್ತಲ್ಲ, ಒಪಾಸಿಟಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಒಪಾಸಿಟಿನ ನೀವು ಏನಾಗುತ್ತೆ 50%ಗೆ ನಿಲ್ಲಿಸ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ. ನಂತರ ಅದೇ ಒಂದು ಲೇಯರ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ, ಅದೇ ಒಂದು ಲೇಯರ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ಕೀ ಅನಿಮೇಷನ್ ಇಡ್ತಲ್ಲ ಲೆಫ್ಟ್ ಸೈಡಲ್ಲಿ ಆಪ್ಷನ್ನು, ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಸ್ವಲ್ಪ ಮುಂದಕ್ಕೆ ಏನಾಗುತ್ತೆ ಅಂದರೆ ಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಮೂವ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಗುತ್ತೆ ಅಂದರೆ ಟಾಪ್ಗೆ ಅಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ರಾಯ್ಸ್ ಎಫೆಕ್ಟ್ ಇರುತ್ತಲ್ಲ, ಒಂದು ಗ್ಲೋ ಎಫೆಕ್ಟು, ಇದನ್ನು ಈ ರೀತಿ ಅಪ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಒಂದು 2 ಸೆಕೆಂಡ್ ಮೂವ್ ಮಾಡ್ಕೊಬೇಕಾಗತ್ತೆ, ಇದನ್ನು ಡೌನ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಒಂದು 2 ಸೆಕೆಂಡ್ ಮೂವ್ ಮಾಡ್ಕೊಬೇಕಾಗತ್ತೆ, ಲೆಫ್ಟ್ ಸೈಡ್ಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ. ಇವಾಗ ಏನಾಗಿರುತ್ತೆ ಅಂದರೆ ಲೆಫ್ಟ್ ಸೈಡ್ ಈ ರೀತಿ ರಾಯ್ಸು ಹೋಗಿರುತ್ತೆ, ನಂತರ ನೆಕ್ಸ್ಟ್ ಸ್ವಲ್ಪ ಮೂವ್ ಮಾಡ್ಕೊಬೇಕಾಗತ್ತೆ, ಇದನ್ನು ರೈಟ್ ಸೈಡ್ಗೆ ನೀವು ಏನಾಗುತ್ತೆ ಅಂತಂದರೆ ಮೂವ್ ಮಾಡ್ಕೊಬೇಕಾಗತ್ತೆ. ರೈಟ್ ಸೈಡ್ಗೆ ಬರಬೇಕು ಅಂತಂದರೆ ನೀವು ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಈ ರೀತಿ ಸ್ವೈಪ್ ಮಾಡಬೇಕಾಗತ್ತೆ. ಇವಾಗ ಏನಾಗ್ತಿರುತ್ತೆ ಅಂದರೆ ಇದಕ್ಕೆ ಆನಿಮೇಷನ್ ಎಫೆಕ್ಟು ಆ್ಯಡ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಒಂದು ಆನಿಮೇಷನ್ ಎಫೆಕ್ಟು ಆ್ಯಡ್ ಆಗಿರುತ್ತೆ. ನಂತರ ಎಂಡಿಗೆ ನಿಲ್ಲಿಸ್ಕೊಬೇಕಾಗತ್ತೆ, ಅದೇ ಒಂದು ಆ್ಯಪ್ ಏನಾದರೂ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಡ್ಯೂಟೇಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೂಪ್ಲಿಕೇಟ್ ಅಂತ ಇರುತ್ತಲ್ಲ, ಡೂಪ್ಲಿಕೇಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಒಂದು ಲೇಯರ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗತ್ತೆ, ಒಂದು ಲೈನ್ ಇರುತ್ತಲ್ಲ ಲೈನ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಸೆಕೆಂಡ್ ಲೇಯರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೆಕೆಂಡ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಎಡಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಇಲ್ಲಿ ಆ್ಯಪ್ ನ್ಯೂ ಅಂತ ನೀವು ಟೈಪ್ ಮಾಡ್ಕೊಬೇಕಾಗತ್ತೆ ಸೆಕೆಂಡು. ಮತ್ತು ಡ್ಯೂಟೇಲ್ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ, ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗತ್ತೆ, ಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಇಯರ್ ಅಂತ ನೀವು ಏನಾಗುತ್ತೆ ಅಂದರೆ ಟೈಪ್ ಮಾಡ್ಕೊಬೇಕಾಗತ್ತೆ. ಎಡಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಇಲ್ಲಿ ಇಯರ್ ಅಂತ ನೀವು ಟೈಪ್ ಮಾಡ್ಕೊಬೇಕಾಗತ್ತೆ. ಟೈಪ್ ಮಾಡ್ಕೊಂಡು ನಂತರ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ 3 ಡೊಟೇಲ್ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ, ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗತ್ತೆ, ನೆಕ್ಸ್ಟ್ ಈ ರೀತಿ ಮೂವ್ ಮಾಡ್ಕೊಬೇಕಾಗತ್ತೆ. ಮೂವ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಗುತ್ತೆ ಅಂದರೆ 2022 ಅಂತ ನೀವು ಟೈಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಈ ರೀತಿ 2022 ಅಂತ ನೀವು ಟೈಪ್ ಮಾಡ್ಕೊಂಡು ನಂತರ ನಿಮ್ಗೆ ಎಷ್ಟು ಸೆಕೆಂಡ್ ಬೇಕು ಸೆಕೆಂಡ್ ಕೂಡ ಡ್ರ್ಯಾಗ್ ಮಾಡ್ಕೊಬೋದು. ನಂತರ ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಬೇಕಾಗತ್ತೆ, ಒಂದು ಬ್ಲರ್ ಇರುತ್ತಲ್ಲ ಅದನ್ನು ಸೇಮ್ ಇದೇ ರೀತಿ ಡೂಪ್ಲಿಕೇಟ್ ಮಾಡಿಕೊಂಡು ಇಲ್ಲಿ ಯಾವ ರೀತಿ ಟೆಕ್ಸ್ಟ್ನ ಆ್ಯಡ್ ಮಾಡಿದ್ವು ಅದೇ ರೀತಿ ಲಾಂಗ್ ಪ್ರೆಸ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗತ್ತೆ, ಎಂಡಿಂಗ್ ಲೈನ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಅದೇ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಎಂಡಿಗೆ ನಿಲ್ಲಿಸ್ಕೊಬೇಕಾಗತ್ತೆ, ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ, ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗತ್ತೆ, ಈ ರೀತಿ ಮೂವ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಅದೇ ಒಂದು ಲೇಯರ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ, ಡ್ಯೂಟೇಲ್ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ. ಇದಕ್ಕೆ ಏನಾಗಿರುತ್ತೆ ಈ ಒಂದು ಟೆಕ್ಸ್ಟ್ಗೆ ಈ ಒಂದು ಆನಿಮೇಷನ್ ಎಫೆಕ್ಟು ಆ್ಯಡ್ ಆಗಿರುತ್ತೆ. ಇದೇನಾದರೂ ಜಿರುಗಿಸ್ಕೊಬೇಕಾಗತ್ತೆ, ಮೂವ್ ಮಾಡ್ಕೊಬೇಕಾಗತ್ತೆ ಸ್ವಲ್ಪ, ನಂತರ ನೀವು ಪ್ಲೇ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಅನಿಮೇಷನ್
ಮಾಡ್ಕೊಬೇಕಾಗತ್ತೆ. ನಂತರಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಕಲರ್ ಇಮೇಜ್ ಕೊಡುತ್ತೆ, ಡಿಸ್ಕ್ರಿಪ್ಷನಲ್ಲಿರುತ್ತೆ. ಈ ಒಂದು ಇಮೇಜ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಎನ್ಲೋಡ್ಸ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಬ್ಲೆಂಡಿಂಗ್ ಅಂತ ಇರುತ್ತೆ, ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಮಲ್ಟಿಪ್ಲೈನ ನೀವು ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾರೆ ಕಲರ್ ಕಲರ್ ಎಫೆಕ್ಟ್ಸ್ಗಳು ಏನಾಗಿರುತ್ತೆ ಅಂದರೆ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಒಂದು ರಾಯ್ಸ್ ಏನಾಗಿರುತ್ತೆ ಅಂದರೆ ಈ ರೀತಿ ಒಂದು ಮಲ್ಟಿ ಕಲರು ಆ್ಯಡ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ನಮಗೆ ಶೋ ಆಗ್ತಾ ಇರುತ್ತೆ. ನಂತರ ಇಲ್ಲಿ ಸ್ಟಾರ್ಟಿಂಗಿಗೆ ನೀವು ಮಾಡ್ಕೊಬೇಕಾಗತ್ತೆ, ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಸ್ಟಿಕ್ಕರ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಲೈಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಗೆಟ್ ಮೋರ್ ಇದನ್ನು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಫೋರ್ತ್ ಒನ್ ಲೈಟನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅಪ್ ಮಾಡ್ಕೊಬೇಕಾಗತ್ತೆ ಈ ರೀತಿ. ನಂತರ ಈ ಲೇಯರ್ನ ನೀವು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಸ್ಟಿಕ್ಕರ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮಿಸ್ಟ್ರಿ ಫೋಗ್ ಎಫೆಕ್ಟು ಗೆಟ್ ಮೋರಲ್ಲಿ ಇರುತ್ತೆ, ಇದನ್ನು ಕೂಡ ನೀವು ಏನಾಡೋಕ್ಕಾಗುತ್ತೆ ಡೌನ್ಲೋಡ್ ಮಾಡಿಕೊಂಡು ಬಾಟಮ್ಗೆ ತೊಗೊಂಡು ಬರಬೇಕಾಗತ್ತೆ. ಈ ರೀತಿ ತೊಗೊಂಡು ಬಂದ ನಂತರ ಈ ಲೇಯರ್ನು ಕೂಡ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ಡ್ರ್ಯಾಗ್ ಮಾಡ್ಕೊಂಡು ನಂತರ ಮತ್ತೆ ಇಲ್ಲಿ ಲೇಯರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸ್ಟಿಕ್ಕರ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಡೋಕ್ಕಾಗುತ್ತೆ ನೆಕ್ಸ್ಟ್ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಫೈರ್ ವರ್ಕ್ಸ್ ಅಂತ ಇರುತ್ತೆ, ಇದನ್ನು ಗೆಟ್ ಮೋರಲ್ಲಿ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಏಯ್ತ್ ಒನ್ ಇರುತ್ತಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ. ಒಂದು 2 ಸೆಕೆಂಡ್ಗೆ ನಿಲ್ಲಿಸ್ಕೊಂಡು ನೀವು ಏನಾಡೋಕ್ಕಾಗತ್ತೆ ಅಂದರೆ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಡ್ಯೂಟೇಲಿಯನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಹ್ಯಾಪಿ ಅನ್ನೋದು ಕಂಪ್ಲೀಟ್ ಆಗಿ ನ್ಯೂ ಅಂತ ಬರುತ್ತಲ್ಲ ಅಲ್ಲಿಗೆ ನಿಲ್ಲಿಸ್ಕೊಬೇಕಾಗತ್ತೆ. ಈ ಒಂದು ಎಫೆಕ್ಟ್ನ ಇಲ್ಲಿ ನೀವು ನೋಡ್ತಾ ಸ್ಟಾರ್ಟಿಂಗಲ್ಲಿ ವರ್ಕ್ ಆಗೋ ರೀತಿ. ಮತ್ತೆ ಅದೇ ಒಂದು ಓವರ್ಲೇ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಡ್ಯೂಟೇಲಿಯನ್ ಕ್ಲಿಕ್ ಮಾಡ್ಕೊಂಡು ಡೂಪ್ಲಿಕೇಟ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಲಾಂಗ್ ಪ್ರೆಸ್ ಮಾಡ್ಕೊಬೇಕಾಗತ್ತೆ, ಇದ್ರೆ ಎಂಡ್ಗೆ ನಿಲ್ಲಿಸ್ಕೊಬೇಕಾಗತ್ತೆ. ಇಯರ್ ಅನ್ನೋ ಸ್ಟಾರ್ಟ್ ಆಗೋದಲ್ಲ, ಅದ್ರ ಸ್ಟಾರ್ಟಿಂಗಿಗೆ ನಿಲ್ಲಿಸ್ಕೊಬೇಕಾಗತ್ತೆ. ಮತ್ತೆ ನೀವು ವುಡನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರ್ತೀನಿ, ಒಂದು ಓವರ್ ಎಫೆಕ್ಟು ಬರ್ತಾ ಇರುತ್ತೆ. ಸೇಮ್ ಎಂಡ್ವರೆಗೂ ಕೂಡ ನೀವು ಏನಾಡೋಕ್ಕಾಗತ್ತೆ, ಯಾವ್ಯಾವ ಲೇಯರ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗುತ್ತೋ ಅಲ್ಲಿಗೆ ಈ ಒಂದು ಓವರ್ ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಓವರ್ ಎಫೆಕ್ಟು ನಮಗೆ ವರ್ಕ್ ಆಗ್ತಾ ಇರುತ್ತೆ. ನಂತರ ಇಲ್ಲಿ ನೀವು ಏನಾಡೋಕ್ಕಾಗತ್ತೆ ಅಂದರೆ ಮತ್ತೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಸ್ಟಿಕ್ಕರ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಫೈರ್ ವರ್ಕ್ಸ್ ಅಂತ ಇರುತ್ತೆ, ಅದನ್ನು ನೀವು ಗೆಟ್ ಮೋರಲ್ಲಿ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ ಕೆಲವೊಂದಷ್ಟು. ಇಲ್ಲಿ ನೀವು ನೋಡ್ತಾ ಇದ್ದ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಸ್ಟಿಕ್ಕರ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ನೀವು ನೋಡ್ತಾರೆ ಫೈರ್ ವರ್ಕ್ಸ್ ಅಂತ ಇರುತ್ತಲ್ಲ, ಗೆಟ್ ಮೋರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಓವರ್ಲ್ ಎಫೆಕ್ಟ್ಸ್ಗಳನ್ನೆಲ್ಲ ಕೂಡ 2022 ಅಂತ ಬರುತ್ತಲ್ಲ ಆ ಟೈಮಲ್ಲಿ ನೀವು ಏನಾಡೋಕ್ಕಾಗತ್ತೆ ಅಂದರೆ 2 ಸೆಕೆಂಡ್ಗೂ ಕೂಡ ಈ ಓವರ್ಲ್ ಎಫೆಕ್ಟ್ಸ್ಗಳನ್ನ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ನೀವು 30 ಸೆಕೆಂಡ್ವರೆಗೂ ಕೂಡ ಡ್ರ್ಯಾಗ್ ಮಾಡಿಕೊಂಡು ಈ ರೀತಿ ಈ ಆನಿಮೇಷನ್ ಓವರ್ಲ್ ಎಫೆಕ್ಟ್ಸ್ಗಳನ್ನ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ ಎಂಡ್ವರೆಗೂ ಕೂಡ. ನಂತರಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರಲ್ಲಿ ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಒಂದು ಬ್ಲಾಗ್ಸ್ಗೆ ನೋಡಿಕೊಡ್ತೀನಿ, ಡಿಸ್ಕ್ರಿಪ್ಷನ್ ಇರುತ್ತೆ. ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಅಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ, ಅಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಲೆಫ್ಟ್ ಸೈಡ್ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರಿಂದ ಬ್ಲಾಗ್ಸ್ಗಳನ್ನ ಡಿಲೀಟ್ ಆಗಿರುತ್ತೆ. ನಂತರ ನೀವು ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ನ್ಯೂ ಇಯರ್ ಸ್ಟಡೀಸ್ ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರತ್ತೆ. ಇದೇ ರೀತಿ ನಾನು ಹೇಳ್ಕೊಡ್ಬಿಡ್ತೀನಿ, ಸ್ಟೆಪ್ಸ್ನ ನೀವು ಏನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ಈ ರೀತಿ ಒಂದು ಸ್ಟಡೀಸ್ ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ, ಸಿಂಪಲ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯ್ತಾ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.